ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಮತ ಭೇಟಿಯ ಪ್ರಚಾರ ಬಿರುಸಿನಿಂದ ಸಾಗ್ತಾ ಇದೆ. ಬಳ್ಳಾರಿಯ ಸಂಡೂರು ಶಾಸಕ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ತುಕಾರಾಮ್ ಅವರು ಹೊಸಪೇಟೆಯಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ನಗರದ ಕನಕದಾಸ ವೃತ್ತದಲ್ಲಿರುವ ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ನಡೆಸಿದರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಿದ ತುಕಾರಾಮ್ ಅವರಿಗೆ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿ ಆರ್ ಸುದರ್ಶನ್ ಸಾಥ್ ನೀಡಿದರು. ಈ ಬಾರಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಜಯ ನಿಶ್ಚಿತ ಎಂದು ವಿಶ್ವಾಸ ಕೂಡ ನೀಡಿದರು. ಒಟ್ಟಾರೆಯಾಗಿ ಶ್ರೀರಾಮುಲಿಗೆ ಟಕ್ಕರ್ ಕೊಡೋದಕ್ಕೆ ತುಕಾರಾಮ್ ಸದ್ಯ ರೆಡಿಯಾಗಿದ್ದಾರೆ. ಕಣದಲ್ಲಿ, ಲೋಕ ಕಣದಲ್ಲಿ ಈಗ ತುಕಾರಾಮ್ ಎಲ್ಲ ರೀತಿಯ ಸನ್ನದ್ಧರಾಗಿ ನಿಂತಿದ್ದಾರೆ ಎನ್ನುವಂತಹದ್ದು. ತುಕಾರಾಮ್ ಇಂದು ತೋರಣಗಲ್ ಭಾಗದಲ್ಲಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಮುಖಂಡರನ್ನು ಒಟ್ಟಿಗೆ ತೆಗೆದುಕೊಂಡು, ಅಂದರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದು, ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಎನ್ನುವಂತಹ ಭರವಸೆಯನ್ನು ಕೂಡ ಮತದಾರರ ಮುಂದಿಟ್ಟಿದ್ದಾರೆ. ಜೊತೆಗೆ ಮತದಾರರ ಹುಮ್ಮಸ್ಸನ್ನು ನೋಡಿ ಸಂಭ್ರಮ ಪಟ್ಟಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾರರ ಹುಮ್ಮಸ್ಸು ಮತ್ತು ಅವರಲ್ಲಿರುವಂತಹ ಉತ್ಸಾಹ, ನನ್ನ ಮೇಲೆ ತೋರ್ತಾ ಇರತಕ್ಕಂತಹ ಆಸಕ್ತಿ, ಇವೆಲ್ಲವನ್ನು ತುಲನೆ ಮಾಡಿದರೆ ನನ್ನ ಗೆಲುವು ನಿಶ್ಚಿತ ಎನ್ನುವಂತಹ ವಿಶ್ವಾಸವನ್ನು ಕೂಡ ಈಗ ಅಭ್ಯರ್ಥಿ ಇಟ್ಟಿರ್ತಕ್ಕಂತಹದ್ದು. ಎಸ್, ಸಾಕಷ್ಟು ರೀತಿಯ ರ್ಯಾಲಿಗಳಲ್ಲಿ, ಜಾಥಾಗಳಲ್ಲಿ, ಏನು ಮನೆ ಮನೆಗೆ ಮತ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ನನಗೆ ಸಾಥ್ ನೀಡಿದ್ದಾರೆ. ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ಹೊಸ ಉತ್ಸಾಹ ಮತ್ತು ಹೊಸ ಭರವಸೆ ಇದೆ. ಹಾಗಾಗಿ ಅವರ ವಿಶ್ವಾಸ ಮತ್ತು ಭರವಸೆಯನ್ನು ನಾನು ಖಂಡಿತವಾಗಲೂ ಪ್ರಾಯೋಗಿಕಕ್ಕೆ ತರ್ತೀನಿ. ನಾನು ಗೆಲ್ಲುವುದು ನಿಶ್ಚಿತ. ನಾನು ಗೆದ್ದರೆ ನನ್ನ ಲೋಕ ಕ್ಷೇತ್ರ ಏನಿದೆಯೋ ಈ ಲೋಕ ಕ್ಷೇತ್ರವನ್ನು ನಾನು ಅಂದುಕೊಂಡಂತೆ ಅಭಿವೃದ್ಧಿ ಪಡಿಸ್ತೀನಿ ಎನ್ನುವಂತಹ ಒಂದು ಭರವಸೆಯನ್ನು ಕೂಡ ಮತದಾರರ ಮುಂದಿಟ್ಟರು. ಒಟ್ಟಾರೆಯಾಗಿ ಈ ಬಾರಿ ಈ ಅಭ್ಯರ್ಥಿಗೆ ಗೆಲ್ಲುವ ಭರವಸೆ ಇದೆ. ಇಟ್ಕೋ